ನೀವು ನಿಮಗೋಸ್ಕರ ಸ್ಪೆಂಡ್ ಮಾಡಿದ್ರೆ ಆ ದಿನ ಸೂಪರ್ ಆಗಿರುತ್ತೆ ಸೊ ಆ ದಿನ ಚೆನ್ನಾಗಿದ್ರೆ ಆ ವಾರ ಚೆನ್ನಾಗಿರುತ್ತೆ ಆ ವಾರ ಚೆನ್ನಾಗಿದ್ರೆ ಆ ತಿಂಗಳು ಚೆನ್ನಾಗಿರುತ್ತೆ ಆ ತಿಂಗಳು ಚೆನ್ನಾಗಿದ್ರೆ ಇಯರ್ ಚೆನ್ನಾಗಿರುತ್ತೆ ಇಯರ್ ಚೆನ್ನಾಗಿದ್ರೆ ನಿಮ್ಮ ನ ಇಮ್ಯಾಜಿನ್ ಮಾಡಿ ನೋಡಿ ಸೊ ನಾನು ಈಗ ನಿಮ್ಮ ಜೊತೆ ಶೇರ್ ಮಾಡೋ ಈ ಒಂದು ಫೈವ್ ಮಾರ್ನಿಂಗ್ ಹ್ಯಾಬಿಟ್ಸ್ ನ ನೀವು ಇನ್ಕ್ಲೂಡ್ ಮಾಡ್ಕೊಂಡ್ರೆ ಇದಕ್ಕೆ ಜಾಸ್ತಿ ಟೈಮ್ ಎಲ್ಲ ತಗೊಳಲ್ಲ ಸೊ ಜಸ್ಟ್ ವೆರಿ ಸಿಂಪಲ್ ಆದ ಒಂದು ಟೆಕ್ನಿಕ್ಸ್ನ ನಾನು ಫಾಲೋ ಮಾಡಿ ಹೇಳ್ತಾ ಇದ್ದೀನಿ ವಿಡಿಯೋ ಕರ್ಟಿಸಿ ಬಂದ್ಬಿಟ್ಟು ಹಮ್ಸಾ ಸೊ ಅಂಜಾನ್ ಒಂದು ಯೂಟ್ಯೂಬ್ ಚಾನಲ್ ಇದೆ ಒಂದು ಸೆಲ್ಫ್ ಇಂಪ್ರೂವ್ಮೆಂಟ್ ಕೋಚ್ ನಾನು ಅವರ ಒಂದು ಮೆಂಟರ್ಶಿಪ್ಪಲ್ಲಿದ್ದೀನಿ ಸೊ ಅದರಲ್ಲಿಂದ ಕಲ್ತ್ಕೊಂಡಿರೋ ವಿಷಯಗಳನ್ನ ನಾನು ನಿಮ್ಮ ಜೊತೆ ಫ್ರೀ ಆಗಿ ಇಲ್ಲಿ ಶೇರ್ ಮಾಡ್ತಾ ಇದ್ದೀನಿ ನಾನು ಏನು ಇದ್ದೀನೋ ಸೊ ಐ ಹ್ಯಾವ್ ಪೇಡ್ ಫಾರ್ ಇಟ್ ಪ್ಲಸ್ ಅವರೊಂದು ಯೂಟ್ಯೂಬ್ ಚಾನಲ್ ಅಲ್ಲಿಂದ ನಾನು ಕಲ್ತ್ಕೊಂಡಿರೋದು ಅದನ್ನು ನನ್ನ ಲೈಫಲ್ಲಿ ಇಂಪ್ರೂವ್ಮೆಂಟ್ ಆ್ಯಡ್ ಆನ್ ಮಾಡೋವಾಗ ನನಗೆ ಜಾಸ್ತಿ ಚೇಂಜಸ್ ಅನ್ನೋದಿದೆ ಸೊ ದಟ್ಸ್ ವೈ ಐ ಹಿಯರ್ ಟು ಶೇರ್ ಯು ಸಮ್ ಇನ್ಸೈಟ್ಫುಲ್ ಮಾರ್ನಿಂಗ್ ರುಟೀನ್ ಸೊ ಫಸ್ಟ್ ಥಿಂಗ್ ನೀವು ಎದ್ದಿದ ತಕ್ಷಣ ಡೈರೆಕ್ಟ್ ಆಗಿ ನಿಮ್ಮ ರೆಸ್ಟ್ ಹೋಗಿ ಬಾತ್ರೂಮ್ಗೆ ಹೋಗಿ ಸೊ ಅಲ್ಲಿ ಕೋಲ್ಡ್ ವಾಟರ್ನ ನೀವು ಇಟ್ಕೊಳ್ಳಿ ಸೊ ಕೋಲ್ಡ್ ವಾಟರ್ ಇಲ್ಲ ನಿಮ್ಮ ಹತ್ರ ಶವರ್ ಇದ್ರೆ ಶವರ್ನ ಕೋಲ್ಡ್ ಮಾಡಿಬಿಟ್ಟು ಶವರ್ನ ಆನ್ ಮಾಡಿಬಿಟ್ಟು ಅದ್ರ ಕೆಳಗಡೆ ನಿಂತ್ಕೊಂಡ್ಬಿಡಿ ಸೊ ಇಲ್ಲ ನಂತರ ಬಕೆಟ್ ಇದೆ ಬಕೆಟ್ ಅಲ್ಲಿ ನೀರಿದೆ ಆ ನೀರು

ನೀವು ಒಂದು ಪ್ಲೆಸೆಂಟ್ ಆದ ಒಂದು ಜಾಗದಲ್ಲಿ ಬಂದು ಕೂತ್ಕೊಳ್ಳಿ ಕೂತ್ಕೊಂಡು ಒಂದು ಐದು ಸ್ಟಾರ್ಟ್ ಮಾಡ್ಬೋದು ಒಂದು ಮೆಡಿಟೇಷನ್ ಅನ್ನೋದನ್ನ ಮಾಡಿ ಜಸ್ಟ್ ಈ ಕೈನ ಈ ತರ ಕ್ಲೋಸ್ ಮಾಡಿ ನಿಮ್ಮ ನೀ ಮೇಲೆ ಇಟ್ಟು ಕಣ್ಣು ಮುಚ್ಕೊಂಡು ಡೀಪ್ ಇನ್ ಅಂಡ್ ಎಕ್ಸೇಲ್ ಮಾಡಬೇಕು ಅಷ್ಟೇ ಸೊ ಈ ತರ ನೀವು ಇನ್ನೇಲ್ ಅಂಡ್ ಎಕ್ಸೇಲ್ ಒಂದು ಫೈವ್ ಮಿನಿಟ್ಸ್ ಟೈಮರ್ ನ ಸೆಟ್ ಮಾಡಿನೇ ನೀವು ಪ್ರಾಕ್ಟೀಸ್ ಮಾಡಬಹುದು ಸೊ ಆ ತರ ಮಾಡಿದ್ರೆ ನಿಮ್ಗೆ ಎಷ್ಟೋ ಚೇಂಜಸ್ ಇರುತ್ತೆ ಓಕೆ ಸೊ ಲಾಟ್ ಆಫ್ ಚೇಂಜಸ್ ನೀವು ಫೀಲ್ ಮಾಡ್ತೀರಾ

ಆಮೇಲೆ ಥರ್ಡ್ ಪಾರ್ಟ್ ಬಂದುಬಿಟ್ಟು ತ್ರೀ ಗ್ರ್ಯಾಟಿಟ್ಯೂಡ್ ಮೆಸೇಜಸ್ನ ನಿಮಗೆ ಲೌಡ್ ಒನ್ಸ್ ಇರ್ತಾರಲ್ಲ ಅವ್ರ ಹತ್ರ ಶೇರ್ ಮಾಡಬೇಕು ಸೊ ಯಾರಿಗಾದ್ರೂ ಶೇರ್ ಮಾಡ್ಬೋದು ಇಲ್ಲ ನೀವು ಒಂದು ಬುಕ್ಕಲ್ಲಿ ಬರಿಬೋದು ಐ ಆಮ್ ಗ್ರೇಟ್ಫುಲ್ ಫಾರ್ ದಿಸ್ ಲೈಟು ದಿಸ್ ಅಟ್ಮೋಸ್ಪಿಯರ್ ಇವತ್ತು ನಾನು ಎದ್ದಿರೋದಕ್ಕೆ ಗ್ರೇಟ್ಫುಲ್ ಆಗಿದ್ದೀನಿ ಸೊ ಎಷ್ಟೋ ಜನ ಮಲ್ಕೊತಾರೆ ಅವರು ಎದ್ದು ಅಂತ ಗೊತ್ತಿಲ್ಲ ನಿದ್ದೆದಲ್ಲೇ ಸತ್ತೋಗ್ತಾರೆ ಸೊ ಈ ಥರ ಜಾಸ್ತಿ ವಿಷಯ ಇದೆ ನೀವು ಗ್ರಾಟಿಟ್ಯೂಡ್ ಅನ್ನೋದನ್ನ ಪ್ರಾಕ್ಟೀಸ್ ಮಾಡಿ ಇಲ್ಲ ಒಂದು ವಾಯ್ಸ್ ಮೆಸೇಜ್ನ ಕಲಿಸಿ ಯಾರಿಗಾದ್ರೂ ನಿಮಗೆ ಹೆಲ್ಪ್ ಮಾಡಿರೋರು ಇಲ್ಲಿ ಹೆಲ್ಪ್ ಮಾಡಿದಿರೋ ಇದ್ರೂ ಪರವಾಗಿಲ್ಲ ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ಬೀಯಿಂಗ್ ದೇರ್ ಇಟ್ ಮೀನ್ಸ್ ಅ ಲಾಟ್ ಆ ಥರ ಈ ಥರ ಅಂತ ನೀವು ಒಂದು ವಾಯ್ಸ್ ಮೆಸೇಜ್ನ ಅವ್ರಿಗೆ ಕಲಿಸ್ಬೋದು ದಟ್ ಮೇಕ್ಸ್ ದೇರ್ ಲೈಫ್ ಮಚ್ ಬೆಟರ್ ಓಕೆ ಸೊ ಯಾರಾದರೂ ನೀವು ಸುಮ್ಮನೆ ಇರ್ತೀರಾ ನಿಮ್ಗೆ ಏನಾದರೂ ಒಂದು ನಿಮ್ಮ ಬಗ್ಗೆ ಒಂದು ಚೆನ್ನಾಗಿ ಯಾರಾದರೂ ಮಾತಾಡಿ ಕಲಿಸಿದ್ರೆ ಹೆಂಗಿರುತ್ತೆ ಸೊ ದಟ್ ಈಸ್ ಹೌ ಇಟ್ ಈಸ್ ಓಕೆ ಅಷ್ಟು ಚೆನ್ನಾಗಿರುತ್ತೆ ಸೊ ಗ್ರಾಟಿಟ್ಯೂಡ್ ಮೆಸೇಜ್ನ ಕಲಿಸಿ ಆಮೇಲೆ ಆ ದಿನದಲ್ಲಿ ಏನ್ ನಿಮಗೆ

ಅಪ್ಲೋಡ್ ಆಗ್ತಿತ್ತು ಅಷ್ಟು ಕನ್ಸಿಸ್ಟೆನ್ಸಿ ಇತ್ತು ಬಟ್ ನಾವು ಇಟ್ ಆಸ್ ನಾಟ್ ಲಾಟ್ ಆಫ್ ಪ್ರೊಕಾಸ್ಟಿನೇಷನ್ ಅಂಡ್ ಯೋಚನೆ ಅನ್ನೋದು ಜಾಸ್ತಿ ಮಾಡ್ತದೆ ಸೊ ಅದನ್ನ ಸ್ಟಾಪ್ ಮಾಡೋದಕ್ಕೆ ಈ ಒಂದು ಟಾಸ್ಕ್ ನ ಆಡ್ ಮಾಡ್ಕೊಬೇಕು ಈಟ್ ದ ಫ್ರಾಗ್ ಅನ್ನೋದು ಒಂದು ಬುಕ್ ಕೂಡ ಇದೆ ಈಟ್ ದ ಫ್ರಾಗ್ ಅಂದ್ರೆ ಏನು ಅಂದ್ರೆ ಇದನ್ನ ಇಮ್ಯಾಜಿನ್ ಮಾಡ್ಕೊಳ್ಳಿ ನಿಮ್ಮ ಡಿನ್ನರ್ ಮೀಲ್ ಒಂದು ಚೆನ್ನಾಗಿರೋ ಒಂದು ಮೀಲ್ ಒಂದು ಸೈಡ್ ಅಲ್ಲಿ ಇದೆ ಒಂದು ಕಪ್ಪೆ ಒಂದು ಅಲ್ಲಿ ಇದೆ ಸೊ ಇಫ್ ಯು ವಾಂಟ್ ಟು ಈಟ್ ದಟ್ ಫ್ರಾಗ್ ಆ ಕಪ್ಪೆನ ನೀವು ತಿನ್ಬೇಕು ಅಂದ್ರೆ ನೀವು ಚೆನ್ನಾಗಿ ಡಿನ್ನರ್ ತಿಂದುಬಿಟ್ಟು ಆಮೇಲೆ ಆ ಕಪ್ಪೆನ ತಿಂತೀರ ಇಲ್ಲ ಫಸ್ಟ್ ಆ ಕಪ್ಪೆನ ತಿಂದ್ಬಿಟ್ಟು ಆಮೇಲೆ ಡಿನ್ನರ್ ತಿಂತೀರಾ ಅದ್ರ ಸಿಚುವೇಶನ್ ನೀವು ಇಮ್ಯಾಜಿನ್ ಮಾಡ್ಕೊಬೇಕು ಒಂದು ಕೊಲತೋಗಿರೋ ಕಪ್ಪೆ ಅಂತಾನೆ ಇಟ್ಕೊಳ್ಳಿ ಸೊ ಅದು ಅಷ್ಟು ಡರ್ಟಿ ಸ್ಮೆಲ್ ಎಲ್ಲ ಬರ್ತದೆ ಅದನ್ನ ತಿಂದುಬಿಟ್ಟು ನೀವು ಅದನ್ನ ತಿನ್ಲೇಬೇಕು ದಟ್ ಇಸ್ ದ ಸಿಚುವೇಶನ್ ಸೊ ಬಟ್ ದೇರ್ ಇಸ್ ಅ ಚಾಯ್ಸ್ ಬಿಟ್ವೀನ್ ವಿಚ್ ಒನ್ ಯು ಕೆನ್ ಈಟ್ ಫಸ್ಟ್ ಸೊ ಇದು ಇಲ್ಲ ಅದು ಸೊ ದೆನ್ ಯು ಆಲ್ವೇಸ್ ಗೋ ಫಾರ್ ಈಟ್ ದ ಫ್ರಾಗ್ ಮೂಮೆಂಟ್ ಸೊ ಫಸ್ಟ್ ಅದನ್ನು ಕಂಪ್ಲೀಟ್ ಮಾಡಿಬಿಟ್ಟು ಅಂಡ್ ದೆನ್ ಯು ಕೆನ್ ಹಾವ್ ಅ ಪ್ರೆಸೆಂಟ್ ವಿ

ಫೀಲಿಂಗ್ ಆಗಿರುತ್ತೆ ಓಕೆ ಸೊ ಈ ದ ಫ್ರಾಗ್ ಮೂಮೆಂಟ್ ಅಂದರೆ ಡೂ ಸಮ್ಥಿಂಗ್ ವಿಚ್ ಈಸ್ ವೆರಿ ಡಿಫಿಕಲ್ಟ್ ಆ ಒಂದು ದಿನದಲ್ಲಿ ತುಂಬ ಕಷ್ಟವಾಗಿರುವ ಒಂದು ಟಾಸ್ಕ್ನ ಪಿಕ್ ಮಾಡಿ ಯು ಶುಡ್ ಅಕಂಪ್ಲೀಷ್ ದಟ್ ಟಾಸ್ಕ್ ಸೊ ನನಗೆ ಇಫ್ ಐ ವಾಂಟ್ ಟು ಬಿಕಮ್ ಅ ಬೆಸ್ಟ್ ಇನ್ ಯೂಟ್ಯೂಬ್ ಬೆಸ್ಟ್ ಅಂದರೆ ನನ್ನ ಪ್ರಕಾರ ಅಟ್ಲೀಸ್ಟ್ ಮೈ ಮೈ ಗೋಲ್ ಫಾರ್ ದಿಸ್ ಇಯರ್ ನಾನು ಹಂಡ್ರೆಡ್ ಕೆ ಗೆ ರೀಚ್ ಆಗಬೇಕು ಅಂತ ಪ್ಲಾನ್ ಮಾಡಿದ್ದೀನಿ ದಟ್ ಈಸ್ ಮೈ ಗೋಲ್ ಆ ಹಂಡ್ರೆಡ್ ಕೆ ರೀಚ್ ಆಗಬೇಕಂದ್ರೆ ಏನು ಮಾಡಬೇಕು

ಫಾರ್ ನೌ ವಿ ಆರ್ ನಾಟ್ ಡೂಯಿಂಗ್ ಎನಿ ಎಡಿಟಿಂಗ್ ರಾ ವಿಡಿಯೋಸ್ ನಿಮಗೆ ಪೋಸ್ಟ್ ಮಾಡ್ತಾ ಇದ್ದೀನಿ ಬಿಕಾಸ್ ದಿಸ್ ಇಸ್ ಲೆಸ್ ಡೋಪ ಮೈಂಡ್ ಸ್ಟಫ್ ಅಂತಲೇ ಹೇಳ್ಬೋದು ಫ್ಯಾನ್ಸಿ ಎಡಿಟಿಂಗ್ ಎಲ್ಲ ಇಡ್ದಿರ ರಾಗಿ ಇಡ್ತಾ ಇದ್ದೀನಿ ಸೊ ಅದಕ್ಕೋಸ್ಕರ ಅಟೆನ್ಷನ್ ಸ್ಪ್ಯಾನ್ ಬೆರಿ ಕಮ್ಮಿ ಜನ ನೋಡ್ತಾರೆ ಬಟ್ ದಟ್ ಇಸ್ ವರ್ತ್ ಇಟ್ ಅಂತ ನನಗನ್ಸುತ್ತೆ ಸೊ ಅದರಿಂದ ನಾನು ಈ ಒಂದು ಡಿಶನ್ ತಗೊಂಡು ಈತ್ ದ ಫ್ರಾಗ್ ನಾನು

ಸ್ಕ್ವಾಟ್ ಮಾಡ್ಬೋದು ಬರ್ಪೀಸ್ ಮಾಡ್ಬೋದು ನಾನು ವರ್ಕೌಟ್ ಅನ್ನೋ ಒಂದು ವಿಡಿಯೋನೂ ನಾನು ನಿಮ್ಗೆ ಹಾಕ್ತೀನಿ ಬೇಸಿಕ್ ಹೋಮ್ ವರ್ಕೌಟ್ ನೀವು ಮಾಡೋದನ್ನು ನಾನು ಮಾಡೋದಕ್ಕೋಸ್ಕರ ನಾನು ಒಂದು ವೀಡಿಯೋನ ಅಪ್ಲೋಡ್ ಮಾಡ್ತೀನಿ ದಟ್ ಈಸ್ ದ ಬೆಸ್ಟ್ ಥಿಂಗ್ ವಿಚ್ ಯು ಕ್ಯಾನ್ ಡೂ ಫಾರ್ ಯುವರ್ ಸೆಲ್ಫ್ ಓಕೆ ಆಸ್ ಅ ಮ್ಯಾನ್ ನ ವುಮೆನ್ಸ್ನ ಬಿಟ್ಬಿಡಿ ಸೊ ಜಾಸ್ತಿ ಮೆನ್ಸ್ ಈ ಚಾನೆಲ್ನ ಫಾಲೋ ಮಾಡ್ತಿದ್ದೀರಾ ಸೊ ವುಮೆನ್ಸ್ ಸಾರಿ ಫಾರ್ ದಿಸ್ ಬಟ್ ನೀವು ವರ್ಕೌಟ್ ಮಾಡಿ ಐ ವುಡ್ ಲವ್ ಟು ಬಿ ನಿಮಗೆ ನಿಮಗೆ ಹೆಲ್ಪ್ ಮಾಡೋದಕ್ಕೆ ನನ್ಗೆ ತುಂಬಾ ಇಷ್ಟ ನನ್ನ ಒಂದು ಕಂಪನಿ ಬಿಸ್ನೆಸ್ ಸೈಡಲ್ಲಿ ಐ ಹೆಲ್ಪ್ ಫೀಮೇಲ್ಸ್ ಟು ಲೂಸ್ ಫ್ಯಾಟ್ ಅಲ್ಲ ಸೊ ದಟ್ ಇಸ್ ಮೈ ಪ್ರೈಮರಿ ಗೋಲ್ ಸೊ ಅದೊಂದು ವರ್ಕ್ ಆಗಿ ನಾನು ಮಾಡ್ತಾ ಇದ್ದೀನಿ ಒಂದು ಬಿಸ್ನೆಸ್ ಆಗಿ ಹೋಗ್ತಿದೆ ಸ್ಟೇಫಿಟ್ ಸ್ಟೇ ದಿ ಅನ್ನೋ ಒಂದು ಕಮ್ಯುನಿಟಿದಲ್ಲಿ ಸೊ ಮ್ಯಾಕ್ಸಿಮಮ್ ಕಸ್ಟಮರ್ಸ್ ಫೀಮೇಲ್ಸ್ ನಾನು ಈಗ ಬ್ಯಾಕ್ ಟು ಟಾಪಿಕ್ ಈ ಚಾನೆಲ್ ಫಾಲೋ ಮಾಡ್ತಿರೋದು ಮ್ಯಾಕ್ಸಿಮಮ್ ಬಂದು ನೀವು ವರ್ಕೌಟ್ ಮಾಡಲೇಬೇಕು ಯು ಶುಡ್ ಲಿಫ್ಟ್ ಸೊ ನೀವು ನ ಲಿಫ್ಟ್ ಮಾಡಿ ವರ್ಕೌಟ್ ಮಾಡಿ ನೀವು ಮ್ಯಾಸ್ಕ್ಯುಲರ್ ಆಗಿ ಇಲ್ಲ ಗಂಡಸ್ತನವಾಗಿ ಇಲ್ಲ ಅಂದ್ರೆ ಇಟ್ಸ್ ಶೇಮ್ ಫಾರ್ ಯು ರಿಯಲಿ ನಾನು ಹೇಳ್ತಾ ಇದ್ದೀನಿ ನೀವು ಬಾಡಿ ಬಿಲ್ಡ್ ಮಾಡಬೇಕಂತೆಲ್ಲ ಯೋಚನೆ ಮಾಡಬೇಡಿ ಜಸ್ಟ್ ಡೂ ದ ವರ್ಕೌಟ್ ಡೈಲಿ ವರ್ಕೌಟ್ ಮಾಡಿ ಒಂದು ಹತ್ತು ಪುಷಪ್ಸ್ ಮಾಡಿ ಹತ್ತು ಸ್ಕ್ವಾಟ್ಸ್ ಮಾಡಿ ಹತ್ತು ಬರ್ಪೀಸ್ ಮಾಡಿ ಹತ್ತು ಕ್ರಂಚಸ್ ಮಾಡಿ ಡೂ ಸಮಿಂಗ್ ಅಲ್ಲ ನನ್ನ ವೀಡಿಯೋಸ್ ನಾನು ಒಂದು ಫ್ರೀ ಕೋರ್ಸ್ನ ನಿಮಗೋಸ್ಕರ ಲಾಂಚ್ ಮಾಡ್ತೀನಿ ಕನ್ನಡದಲ್ಲೇ ಸೊ ಅದನ್ನ ಬೇಗ ಅದರಿಂದ ನಡೀತಾ ಇದೆ ಮ್ಯಾಟರ್ಸು ವಿಷಯಗಳೆಲ್ಲ ಮಾಡ್ತಾ ಇದ್ದೀನಿ ಸೊ ಡೆಫೆನೆಟ್ ಆಗಿ ಆ ಒಂದು ಫ್ರೀ ಕೋರ್ಸಸ್ನ ನಿಮ್ಗೆ ಕೊಡ್ತೀನಿ ಇಟ್ ಇಸ್ ಆಬ್ಸಲ್ಯೂಟ್ಲಿ ಫ್ರೀ ಫಾರ್ ಮೆನ್ ಸೊ ನಿಮಗೋಸ್ಕರ ಅದೊಂದು ಕ್ರಿಯೇಷನ್ ಅಲ್ಲಿ ಇದೆ ಬಟ್ ನೀವು ವರ್ಕೌಟ್ ಮಾಡಬೇಕು ವರ್ಕೌಟ್ ಮಾಡಿಲ್ಲ ಅಂದರೆ ಡೆಫಿನೆಟ್ಲಿ ದಟ್ ಇಸ್ ಬೆಸ್ಟ್ ನೀವು ಒಂದು ಮ್ಯಾನ್ ಆಗಿರೋದಕ್ಕೆ

ಡೆಫಿನೆಟ್ ಆಗಿ ಮಾಡಬೇಕು ಸೊ ದೀಸ್ ಆರ್ ದ ಮಾರ್ನಿಂಗ್ ರುಟೀನ್ ವರ್ಕೌಟ್ ಮಾರ್ನಿಂಗ್ನೇ ಆ್ಯಡ್ ಮಾಡ್ಕೊಳ್ಳಿ ಆಗಿಲ್ಲ ಅಂದರೆ ಯು ಕ್ಯಾನ್ ಗೋ ಫಾರ್ ಈವ್ನಿಂಗ್ ಸೊ ದಾಟ್ಸ್ ಎಟ್ ಯಾವಾಗಲೂ ಒಂದು ವಿಷಯನ ಜ್ಞಾಪಕ ಇಟ್ಕೊಳ್ಳಿ ಸೊ ನೀವು ನಿಮ್ಮ ಒಂದು ಕಂಫರ್ಟ್ ಝೋನಲ್ಲಿದ್ದರೆ ಗ್ರೋತ್ ಅನ್ನೋದು ಬರೋಲ್ಲ ಸೊ ಗ್ರೋತ್ ಬರಬೇಕು ಅಂದರೆ ಗೆಟ್ ಔಟ್ ಆಫ್ ಯುವರ್ಕಿಂಗ್ ಕಂಫರ್ಟ್ ಝೋನ್ ಸೊ ದಾಟ್ಸ್ ಎಟ್ ಐಟ್ ಯು ಅಗೇನ್